ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ಇದು ನನ್ನದು ಎರಡನೇ ಸೆಕೆಂಡ್ ಫೋಟೋಶಾಪ್ ಟ್ಯೂಟೋರಿಯಲ್ ನನ್ನ ಫಸ್ಟ್ ಟ್ಯೂಟೋರಿಯಲ್ ನೀವು ಅಂದರೆ ನನ್ನ ಚಾನಲ್ ಇದೆ ನೀವು ಪ್ಲೇಸ್ಟ್ ಇದೆ ಒಂದು ಫೋಟೋಶಾಪ್ ಅಂತ ಅದರಲ್ಲಿ ನೀವು ನೋಡ್ಬೋದು ಹಾಯ್ ನಾನು ಇವತ್ತು ನಿಮಗೆ ಫೋಟೋದಲ್ಲಿ ಝೂಮ್ ಯಾವ ಥರ ಮಾಡೋದು ಮತ್ತು ಲೇಯರ್ಗಳ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ ನೀವು ಈಗ ಯಾವುದೋ ಒಂದು ಫೋಟೋ ಓಪನ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ನಾನು ಯಾವುದಾದ್ರೂ ಒಂದು ಫೋಟೋ ಓಪನ್ ಮಾಡ್ತೀನಿ ಇದು ನಾನು ಬಿಡಿಸಿರುವಂತಹ ಡ್ರಾಯಿಂಗು ಸ್ಕೆಚ್ ಮಾಡಿರೋದು ಇದನ್ನು ನಾನೀಗ ಝೂಮ್ ಮಾಡಬೇಕು ಅಂದರೆ ಇಲ್ಲಿ ನೋಡ್ಬೋದು ಮೇಲುಗಡೆ ನೀವು ಇದನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಮಾಡ್ಬೋದು ಇಲ್ಲಾಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಈ ಥರ ಕ್ಲಿಕ್ ಮಾಡಿದ್ರೆ ನಿಮಗೆ ಝೂಮ್ ಆಗುತ್ತೆ ಇಲ್ಲಾಂದರೆ ಇನ್ನೊಂದು ಆಪ್ಷನ್ ಇದೆ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟು ಪ್ಲಸ್ ಹೊಡೆದ್ರೆ ಝೂಮ್ ಆಗುತ್ತೆ ಕಂಟ್ರೋಲ್ ಇಟ್ಕೊಂಡು ಮೈನಸ್ ಇಡಿದ್ರೆ ಝೂಮ್ ಔಟ್ ಆಗುತ್ತೆ ಇದು ಇನ್ನೊಂದು ಆಪ್ಷನ್ನು ಝೂಮ್ ಮತ್ತು ಝೂಮ್ ಔಟ್ ಮಾಡೋದಕ್ಕೆ ನೀವು ನೋಡ್ಬೋದು ಇದು ಒಂದು ಫೋಟೋ ಓಪನ್ ಮಾಡಿದ್ದೀನಿ ಆ ಫೋಟೋ ಒಂದು ಲೇಯರಲ್ಲಿದೆ ನೀವು ಎರಡು ಫೋಟೋ ಓಪನ್ ಎರಡು ಲೇಯರ್ ಓಪನ್ ಆಗುತ್ತೆ ಇದು ಒಂದು ಲೇಯರ್ಲಿ ಇದೆಯಲ್ಲ ಇದು ನೋಡ್ಬೋದು ನೀವು ಇಲ್ಲಿ ಇದು ಒಂದು ಲೇಯರ್ ಇದೆ ಅಂತ ಒಂದೇ ಒಂದು ತೋರಿಸಿದೆ ಇದು ಲಾಕ್ ಆಗಿದೆ ನೋಡ್ಬಿಟ್ಟು ಲಾಕ್ ಸಿಂಬಲಲ್ಲಿ ಹೈಲೈಟ್ ಆಗಿದೆ ಇದನ್ನು ನೀವು ಹೋಗಿಸ್ಬೇಕು ಅಂದರೆ ಇದನ್ನು ಕ್ಲಿಕ್ ಮಾಡಬೇಕು ಈ ಥರ ಏನಾದರೂ ಲಾಕ್ ಆಗಿದೆ ಅಂದರೆ ನೀವು ಅದ್ರ ಮೇಲೆ ಏನೂ ಬರೆಯೋದಕ್ಕಾಗಲ್ಲ ಕ್ರಾಪ್ ಮಾಡೋದಕ್ಕಾಗಲ್ಲ ಅದನ್ನು ಏನಾದ್ರು ಲಾಕ್ ತೆಗೆದ್ರೆ ಅದನ್ನು ಏನು ಬೇಕಾದರೂ ಏಟ್ ಮಾಡ್ಬೋದು ಅದ್ರ ಮೇಲೆ ಕ್ರಾಪ್ ಮಾಡ್ಬೋದು ಏನು ಬೇಕಾದರೂ ಮಾಡ್ಬೋದು ಇದನ್ನು ಕ್ಲಿಕ್ ಮಾಡಿದ್ರೆ ಲಾಕ್ ಆಗುತ್ತೆ ಇದನ್ನು ಹೋಗ್ಸೋದಕ್ಕೆ ಇನ್ನೊಂದು ಆರು ಇದೆ ಇದನ್ನು ಇಟ್ಕೊಂಡ್ಬಿಟ್ಟು ಡ್ರ್ಯಾಗ್ ಮಾಡ್ಕೊಂಡು ಕೆಳಗಡೆ ನೋಡಿ ನೋಡ್ಬೋದು ಇಲ್ಲಿ ಡಸ್ಟ್ಬಿನ್ ಥರ ಇದೆ ಅದ್ರ ಮೇಲೆ ಬಿಟ್ಟರೆ ಅದು ಅನ್ಲಾಕ್ ಆಗುತ್ತೆ ಮತ್ತು ನೀವು ಇನ್ನೊಂದು ಬ್ಲ್ಯಾಂಕ್ ಲೇಯರ್ನ ಕ್ರಿಯೇಟ್ ಮಾಡ್ಬೋದು ಏಕೆಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ನ್ಯೂ ಲೇಯರ್ ಅಂತ ಇದೆಯಲ್ಲ ಇಲ್ಲಿ ಇದನ್ನು ಕ್ಲಿಕ್ ಮಾಡಿದ್ರೆ ಒಂದು ನ್ಯೂ ಲೇಯರ್ ಬರುತ್ತೆ ಏನೂ ಇರಲ್ಲ ಅದರಲ್ಲಿ ನೀವು ಇಲ್ಲಿ ನೋಡ್ಬೋದು ಹೋಗಿಸ್ತೀನಿ ಇಲ್ಲಿ ಬ್ಲ್ಯಾಂಕ್ ಲೇಯರ್ ಏನೂ ಇಲ್ಲ ಅದ್ರ ಮೇಲೆ ನೀವು ಇದ್ರ ಮೇಲೆ ಏನಾದರೂ ಐ ಸಿಂಬಲ್ ಇದೆ ನೋಡಿ ಕಣ್ಣಿನ ಸಿಂಬಲ್ ಇದೆ ಅದು ಕಣ್ಣಿನ ಸಿಂಬಲ್ ತೆಗೆದ್ರೆ ಅದು ಹೋಗ್ಬಿಡುತ್ತೆ ಆ ಲೇಯರ್ ಹೋಗ್ಬಿಡುತ್ತೆ ಬರೀ ತೋರಿಸಲ್ಲ ಅಂತ ಅದನ್ನು ತೋರಿಸ್ಬಾರ್ದು ಅಂತ ಇದನ್ನು ಕ್ಲಿಕ್ ಮಾಡಿದ್ರೆ ತೋರಿಸುತ್ತೆ ಅಂತ ಇದನ್ನು ಕ್ಲಿಕ್ ಮಾಡಿದ್ರೆ ನಾನು ತೋರಿಸಲ್ಲ ಅದು ಈಗ ನೋಡಿ ಎರಡನ್ನೂ ತೆಗಿತೀನಿ ನಾನು ತೋರಿಸಿದೆ ಇದು ಇಲ್ಲ ಅಂದರೆ ತೋರಿಸಲ್ಲ ಅಂತ ಈಗ ನಾನು ನೋಡ್ಬೋದು ನಾನು ಇನ್ನೊಂದು ಫೋಟೋನ ಡ್ರ್ಯಾಗ್ ಮಾಡ್ತೀನಿ ಅದ್ರ ಮೇಲೆ ಓಪನ್ ಮಾಡೋದಕ್ಕೆ ಇನ್ನೊಂದು ನೋಡಿ ಅದೇ ಫೋಟೋ ಅದು ಒರಿಜಿನಲ್ ಪಿಕ್ಕನ್ನು ನಾನು ಇದ್ರ ಮೇಲೆ ಡ್ರ್ಯಾಗ್ ಮಾಡ್ತೀನಿ ನೀವು ಇಲ್ಲಿ ನೋಡ್ಬೋದು ಇದನ್ನು ನಾನು ಈಗ ಇಟ್ಕೊಂಬಿಟ್ಟು ಮಾಮೂಲಿ ಹಿಂಗಿಂಗ್ ಮಾಡ್ರೆ ನೋಡಿ ಈ ಥರ ಎಲ್ಲ ಫುಲ್ ಸೈಜ್ ಎಲ್ಲ ವೇರಿ ಆಗ್ಬಿಡುತ್ತೆ ಸುಮ್ಮನೆ ಈ ಥರ ಹಿಂಗೆ ಮಾಡಬೇಕಾದ್ರೆ ಇದಕ್ಕೆ ನೀವು ಶಿಫ್ಟ್ ಇಟ್ಕೊಂಬಿಟ್ಟು ನೀವು ಕಾರ್ನರಲ್ಲಿ ಕಾರ್ನರ್ ಶಿಫ್ಟ್ ಇಟ್ಕೊಂಬಿಟ್ಟು ನೀವೇನಾದರೂ ಡ್ರ್ಯಾಗ್ ಮಾಡಿದ್ರೆ ನೀವು ಶಿಫ್ಟ್ ಇಟ್ಕೊಂಬಿಟ್ಟು ಡ್ರ್ಯಾಗ್ ಮಾಡಿದ್ರೆ ಕರೆಕ್ಟಾಗಿ ಡ್ರಾಗ್ ಆಗುತ್ತೆ ಆ ಕಡೆ ಈ ಕಡೆ ಹೋಗಲ್ಲ ನೀವು ಹಿಂಗೆ ಮಾಡೋದು ಕರೆಕ್ಟಾಗಿ ಸೈಜ್ ಏನಿರುತ್ತೋ ಅದೇ ಸೈಜಲ್ಲಿ ನಿಮ್ಮದು ಕರೆಕ್ಟಾಗಿ ಡ್ರ್ಯಾಗ್ ಆಗುತ್ತೆ ಇದನ್ನು ಓಕೆ ಹೊಡಿರಿ ನೋಡ್ಬೇಕು ನೀವು ಇಲ್ಲಿ ನೋಡ್ಬೋದು ಈಗ ಇನ್ನೊಂದು ಲೇಯರ್ ಕ್ರಿಯೇಟ್ ಆಗಿದೆ ಇದರಲ್ಲಿ ಈ ಹೊಸ್ತಾಗಿ ಕ್ರಿಯೇಟ್ ಕ್ರಿಯೇಟ್ ಆಗಿದೆಯಲ್ಲ ಅದು ಬೇರೆ ಲೇಯರ್ ಇರುತ್ತೆ ನೀವೇನಾದರೂ ಈಗ ಇದ್ರ ಮೇಲೆ ಬರಿತೀನಿ ಅಂತ ಅಂದರೆ ನೀವು ನೋಡ್ಬೋದು ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಲೇಯರ್ ಮೇಲೆ ಬರೆಯುತ್ತದು ನೋಡಿ ಬರಿಬೋದು ಈ ಲೇಯರಲ್ಲಿ ಬ ಅದೇ ಲೇಯರಲ್ಲಿ ಬರಿತಿರುತ್ತೆ ಆದರೆ ನೋಡ್ಬೋದು ಇದನ್ನು ತೆಗೆದ್ರೆ ಫುಲ್ ಹೋಗ್ಬಿಡುತ್ತೆ ಇದನ್ನು ನೋಡೋ ಥರ ಮಾಡಿದರೆ ಫುಲ್ ಹೋಗ್ಬಿಡುತ್ತೆ ಅದು ಇದನ್ನು ತೆಗೆದ್ರೆ ಇದು ಫುಲ್ ಆಗ್ಬಿಡುತ್ತೆ ಅದರಿಂದ ಅದು ನೀವು ಯಾವ ಲೇಯರ್ ಮೇಲೆ ಕ್ಲಿಕ್ ಮಾಡಿರ್ತೀರ ಅದೇ ಲೇಯರಲ್ಲಿ ನೀವೇನು ಎಡಿಟ್ ಮಾಡಿದರೂ ಆ ಲೇಯರಲ್ಲಿ ಮಾತ್ರ ಎಡಿಟ್ ಆಗುತ್ತೆ ಬೇರೆ ಲೇಯರಲ್ಲಿ ಎಡಿಟ್ ಆಗಲ್ಲ ಇದು ಲೇಯರ್ಗಳ ಬಗ್ಗೆ ನೀವು ಎಷ್ಟು ಲೇಯರ್ ಬೇಕಾದರೂ ಕ್ರಿಯೇಟ್ ಮಾಡ್ಕೊಬೋದು ಒಂದೊಂದು ಲೇಯರಲ್ಲೇ ಒಂದೊಂದೇ ಡಿಫ್ರೆಂಟ್ ಡಿಫ್ರೆಂಟ್ ಎಡಿಟ್ ಮಾಡ್ಕೊಂಡು ಹೋಗ್ಬೋದು ನೀವು ಆ ಲೇಯರಿನ ಬೇರೆ ಬೇರೆ ಉಪಯೋಗಗಳನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಈ ಲೇಯರ್ನ ಡಿಲೀಟ್ ಏನಾದರೂ ಮಾಡಬೇಕು ಅಂದರೆ ಮಾಮೂಲಿ ನೀವು ರೈಟ್ ಕ್ಲಿಕ್ ಮಾಡಬೇಕಾದ್ರೆ ಇಲ್ಲಿ ಡಿಲೀಟ್ ಲೇಯರ್ ಅಂತ ಕೊಡ್ಬೋದು ಇಲ್ಲಿ ಎಸ್ ಅಂತ ಕೊಟ್ಟರೆ ಸಾಕು ಇಲ್ಲಾಂದರೆ ಮಾಮೂಲಿ ನಿಮ್ಮ ಕೀಬೋರ್ಡ್ ಡಿಟ್ ಡಿಲೀಟ್ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಡಿಲೀಟ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಡೈರೆಕ್ಟಾಗಿ ಡಿಲೀಟ್ ಆಗುತ್ತೆ ಅದು ಇದನ್ನು ಕ್ಲಿಕ್ ಮಾಡಿದ್ರೆ ಹೋಗ್ಬಿಡುತ್ತೆ ಅದು ಲೇಯರ್ ಡಿಲೀಟ್ ಮಾಡೋದಕ್ಕೆ ಮತ್ತೆ ಈ ಥರ ಈ ಥರ ಮಾಡಬೇಕಾಗುತ್ತೆ ನ್ಯೂ ಲೇಯರ್ ಇಲ್ಲ ಆಪ್ಷನ್ ಇದೆಯಲ್ಲ ಇದು ಇದನ್ನು ಕ್ಲಿಕ್ ಮಾಡಿದ್ರೆ ಒಂದು ಹೊಸ ಲೇಯರ್ ಕ್ರಿಯೇಟ್ ಆಗುತ್ತೆ ಬ್ಲ್ಯಾಂಕ್ ಇರುತ್ತೆ ಅದರಲ್ಲಿ ಏನೂ ಇರೋಲ್ಲ ಈಗ ನೀವು ಇದ್ರ ಮೇಲೆ ಎಡಿಟ್ ಎಲ್ಲ ಮಾಡಿರ್ತೀರ ನೋಡಿ ಈಗ ಇದ್ರ ಮೇಲೆ ಎಲ್ಲ ಬರ್ದಿರ್ತೀರ ಈ ಥರ ಎಲ್ಲ ಎಡಿಟ್ ಮಾಡಿರ್ತೀರ ನೀವು ಈ ಥರ ಎಡಿಟ್ ಮಾಡಿದ್ಮೇಲೆ ನೀವು ಇದೊಂದು ಸೇವ್ ಮಾಡಬೇಕು ಈಗ ಎಲ್ಲ ಎಲ್ಲ ಆಯಿತು ನಿಮ್ಮದು ಸೇವ್ ಮಾಡೋದಕ್ಕೆ ನೀವು ಫೈಲ್ ಹೋಗ್ಬಿಟ್ಟು ಸೇವ್ ಕೊಡಿ ಸೇವ್ ಆ್ಯಾಸ್ದಲ್ಲಿ ನಿಮಗೆ ಇದು ಫೋಟೋಶಾಪ್ ಫೈಲ್ ಥರನಾದರೂ ಸೇವ್ ಮಾಡ್ಬೋದು ಇಲ್ಲ ಅಂದರೆ ನೀವು ಜೆ ಪಿ ಜಿ ಅಂದರೆ ನೀವು ಮೊ ಕಂಪ್ಯೂಟ್ರಲ್ಲಿ ಇಲ್ಲ ಮೊಬೈಲೆಲ್ಲ ರೀಡ್ ಮಾಡಬೇಕು ಅಂದರೆ ಜಿ ಪಿ ಇ ಜಿ ಅಂತ ಇದೆ ನೋಡಿ ಅದರಲ್ಲಾದರೂ ಸೇವ್ ಮಾಡ್ಬೋದು ಇಲ್ಲಾಂದರೆ ಪಿ ಎನ್ ಜಿ ಅಂತ ಇದೆ ಇಲ್ಲಿ ನೋಡ್ಬೋದು ಈ ಎರಡು ಫಾರ್ಮ್ಯಾಲ್ಟಿ ಯಾವುದ್ರಲ್ಲಾದರೂ ನೀವು ಸೇವ್ ಮಾಡ್ಬೋದು ನಿಮ್ಮದು ಏನಾದರೂ ಪಿ ಎನ್ ಜಿ ಅದರ ಬ್ಯಾಗ್ರೌಂಡ್ ಏನಾದರೂ ಟ್ರಾನ್ಸ್ಪರೆಂಟ್ ಇದೆ ಅಂದರೆ ನೀವು ಪಿ ಎನ್ ಜಿಲಿ ಸೇವ್ ಮಾಡಿ ಇಲ್ಲ ಅಂದರೆ ಮಾಮೂಲಿ ನೀವು ಜೆ ಪಿ ಈಜಿಲಿ ಸೇವ್ ಮಾಡಿ ರೇ ಏನಾದರೂ ಜೆ ಪಿ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಯಾವುದಾದ್ರೂ ನೇಮ್ ಕೊಟ್ಬಿಟ್ಟು ನೀವು ಇಲ್ಲಿ ಬೇಕಾದರೆ ಏನಾದರೂ ಕೊಟ್ಬಿಟ್ಟು ನೀವು ಇಲ್ಲಿ ಸೇವ್ ಮಾಡಿದ್ರೆ ಅದು ಕ್ವಾಲಿಟಿ ತೋರಿಸುತ್ತೆ ನಿಮಗೆ ಇಲ್ಲಿ ಎಷ್ಟು ಲಾರ್ಜ್ ಫೈಲ್ ಬೇಕಾ ನಿಮಗೆ ಕ್ವಾಲಿಟಿ ಆಗಿರಬೇಕು ಅಂತ ತೋರಿಸುತ್ತೆ ನೀವು ಇಲ್ಲಿ ಇಲ್ಲಿ ಕ್ವಾಲಿಟಿ ನೋಡ್ಬೋದು ನೀವು ಅದನ್ನು ಲಾರ್ಜ್ ಅಂತ ಕೊಟ್ಬಿಟ್ಟು ಒಳ್ಳೆ ಕ್ವಾಲಿಟಿಲಿ ಸೇವ್ ಮಾಡಿ ಕೇಳಿದ್ರೆ ಅದು ಆಟೋಮೆಟಿಕ್ಕಾಗಿ ಎಕ್ಸ್ಟ್ರಾ ನೀವು ಎಲ್ಲಿ ಕೊಟ್ಟಿರ್ತೀರ ಆ ಪ್ಲೇಸಲ್ಲಿ ಸೇವ್ ಆಗುತ್ತೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಕಡೆ ಎಲ್ಲ ಅದನ್ನು ಕ್ಲಿಕ್ ಮಾಡಿ ನಾನು ಬೇರೆ ಬೇರೆ ವೀಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಬಾಯ್